ओके थैंक यू. हाय फ्रेंड्स, वेलकम टू क्लासिक एजुकेशन यूट्यूब चैनल. आई एम विरूपाक्ष. सो इवत्तिन सेशन अल्ली नावु मातिद्वि अंद्रे आर आर बी ग्रूप डी एग्जाम्स इंदु प्रीवियस इयर क्वेश्चन पेपर द मत्ते 10 क्वेश्चन्स ना सॉल्व मातिद्वि. सो नोड्री, फस्ट क्वेश्चन एनिदे अंद्रे ಕೊಟ್ಟಿರುವ ಸರಣಿಯಲ್ಲಿ ಮುಂದಿನ ಪದ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಒಂದು ಸರಣಿ ಕೊಟ್ಟಿದ್ದಾರೆ, ಅದ್ರ ಮುಂದಿನ ಪದನ ನೀವು ಕಂಡುಹಿಡಿಬೇಕು. ಸರಣಿ ಏನಿದೆ ನೋಡ್ರಿ, 3, 2, 5, 4, 7 ಅಂತ ಇಟ್ಟಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಎರಡು ಸರಣಿ ಇದೆ. ಫಸ್ಟ್ ನೋಡ್ರಿ, 3, 5, 5, 7 ಆಮೇಲೆ ನೆಕ್ಸ್ಟ್. ಸೊ 3 ರಿಂದ 5 ಎಷ್ಟು ಡಿಫ್ರೆನ್ಸ್ ಇದೆ? 2 ಡಿಫ್ರೆನ್ಸ್ ಇದೆ. ಅದೇ ಥರನ 5 ರಿಂದ 7 ಎಷ್ಟು ಡಿಫ್ರೆನ್ಸ್ ಇದೆ? 2 ಡಿಫ್ರೆನ್ಸ್ ಇದೆ. 5 ರಿಂದ ಬರುವಂಥ ನೆಕ್ಸ್ಟ್ ಟರ್ಮ್ ಯಾವುದಪ್ಪ? 7 ರಿಂದ ಬರುವಂಥ ನೆಕ್ಸ್ಟ್ ಟರ್ಮು 9 ಬರ್ತದೆ. ಹಾಗಾದ್ರೆ ಎಷ್ಟು ಡಿಫ್ರೆನ್ಸ್ ಇರಬೇಕು? 2 ಡಿಫ್ರೆನ್ಸ್ ಇರಬೇಕು, ನೆಕ್ಸ್ಟ್ ಟರ್ಮ್ ಬರ್ತದೆ. ಅದೇ ಥರನಾಗಿ ಮೇಲ್ಗಡೆದು ನೋಡ್ರಿ, ಇನ್ನೊಂದು ಇದೆ ಸೀರೀಸು. ಸೊ ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಡಿಫ್ರೆನ್ಸ್ ಎಷ್ಟಾಗತ್ತಪ್ಪ? 2 ಡಿಫ್ರೆನ್ಸ್ ಆಗುತ್ತೆ. ಅದೇ ಥರನಾಗಿ ಇಲ್ಲಿ 4 ಇದೆ, ಇಲ್ಲಿ 6 ಇದೆ. ಸೊ ಎಷ್ಟು ಡಿಫ್ರೆನ್ಸ್ ಆಯಿತು? 2 ಡಿಫ್ರೆನ್ಸ್ ಆಯಿತು. ಹಾಗಾದ್ರೆ ಏನು ಮಾಡಿದ್ರೆ ಅಂದರೆ ಅಲ್ಟರ್ನೇಟಿವ್ ಸೀರೀಸ್ ತೊಗೊಂಡಿದ್ದಾರೆ, 3, 5, 7, 9 ಆಮೇಲೆ 2, 4 ಆರು. ಹಾಗಾಗಿ ನಮ್ಮ ಕೊನೆಯ ಸಂಖ್ಯೆಯಲ್ಲಿ ಏನು ಬರುತ್ತೆ ಅಂದರೆ 9 ಬರುತ್ತೆ. ಬಟ್ ಸೀರೀಸ್ ಏನಿದೆ ಅಂದರೆ 2, 4, 6, 8 ಈ ಥರ ಈ ಮೇಲ್ಗಡೆ ಬರುತ್ತೆ ನೆಕ್ಸ್ಟ್ ಸೀರೀಸು. ಇಲ್ಲಿ ಫಸ್ಟ್ ಸೀರೀಸ್ ಏನು ಬರುತ್ತೆ ಅಂದರೆ 3, 5, 7, 9 ನೆಕ್ಸ್ಟ್ ಏನು ಬರುತ್ತಪ್ಪ? 6 ಆದಮೇಲೆ ಇಲ್ಲೇ ಮತ್ತೆ ಅಗೇನ್ 2 ಆ್ಯಡ್ ಮಾಡಿದರೆ 8 ಬರುತ್ತೆ. ಸೊ ಈ ಥರ ಸೀರೀಸ್ ಕಂಟಿನ್ಯೂ ಬರುತ್ತೆ. ಹಾಗಾದರೆ ನೆಕ್ಸ್ಟ್ ಲೆಟ್ರ್ ಯಾವ್ದು ಬರುತ್ತಪ್ಪ ಇಲ್ಲಿ? 9 ಬರುತ್ತೆ. ಹಾಗಾದರೆ ನಿಮ್ಮ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ 1, 9 ಆಗ್ತದೆ. ಸೊ ನೋಡ್ರಿ, ಕ್ವಶನ್ ತುಂಬ ಸಿಂಪಲ್ ಆಗಿದೆ. ಸೊ ನೀವು ಇದನ್ನು ಏನಂದರೆ ಇವನ್ ಪೆನ್ನು ಪೇಪರಲ್ಲೂ ಕೂಡ ಸಾಲ್ವ್ ಮಾಡಬಹುದು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಒಂದು ಕೆಲಸವನ್ನು ಒಬ್ಬಳೇ 9 ದಿನಗಳಲ್ಲಿ ಮುಗಿಸುತ್ತಾರೆ, ಆದರೆ ಬಿ ಕೆಲಸವನ್ನು ಮುಗಿಸಲು 13.5 ದಿನಗಳು ಬೇಕಾಗುತ್ತದೆ. ಸಿ ಜೊತೆ ಸೇರಿಕೊಂಡು ಇಬ್ಬರು ಆ ಕೆಲಸವನ್ನು 4.5 ದಿನಗಳಲ್ಲಿ ಮುಗಿಸುತ್ತಾರೆ. ಸಿ ಮತ್ತು ಡಿ ಸೇರಿಕೊಂಡು ಕೆಲಸವನ್ನು 18 ದಿನಗಳಲ್ಲಿ ಮುಗಿಸಬಹುದಾದರೆ ಡಿ ಒಬ್ಬಳೇ ಆ ಕೆಲಸವನ್ನು ಮಾಡಿ ಮುಗಿಸಿಕೊಳ್ಳಲು ತೆಗೆದುಕೊಳ್ಳುವ ದಿನಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಏನಂದರೆ ಇದು ಟೈಮ್ ಆ್ಯಂಡ್ ವರ್ಕ್ ಅಂದರೆ ಕೆಲಸದ ಮೇಲೆ ಇದೆ. ಸೊ ಫಸ್ಟ್ ಏನಿದೆ ಅಂದರೆ ಎ ಒಬ್ಬರೇ ಏನು ಮಾಡ್ತಾರಪ್ಪ, ಒಂದು ಕೆಲಸನ 9 ದಿನದಲ್ಲಿ ಮುಗಿಸ್ತಾರೆ. ಅದೇ ಥರನಾಗಿ ಬಿ ಒಬ್ಬರೇ ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂದರೆ 13.5 ದಿನದಲ್ಲಿ ಮುಗಿಸ್ತಾರೆ. ಅದೇ ಥರನಾಗಿ ಸಿ ಜೊತೆ ಸೇರಿಕೊಂಡು ಅವರಿಬ್ಬರು ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂದರೆ 4.5 ದಿನದಲ್ಲಿ ಮುಗಿಸ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಸಿ ಮತ್ತು ಡಿ ಇಬ್ಬರು ಕೂಡಿ ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂದರೆ 18 ದಿನದಲ್ಲಿ ಮುಗಿಸ್ತಾರೆ. ಹಾಗಾದರೆ ಡಿ ಒಬ್ಬರೇ ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಕೇಳ್ತಾರೆ. ಸೊ ನೋಡ್ರಿ, ಎ ಒಬ್ಬರೇ ಎಷ್ಟು ದಿನದಲ್ಲಿ ಮುಗಿಸ್ತಾರಪ್ಪ? 9 ದಿನಗಳು ತೆಗೆದುಕೊಳ್ತಾರೆ. ಅದೇ ಥರನಾಗಿ ಬಿ ಎಷ್ಟು ಈ ಒಬ್ಬರೇ ಎಷ್ಟು ದಿನ ತೊಗೋತಾರೆ? 13.5 ದಿನಗಳು. ನೆಕ್ಸ್ಟ್ ಏನು ಮಾಡ್ತಾರೆ? ಸಿ ಜೊತೆ ಸೇರ್ಕೊಂಡು ಇಬ್ಬರು ಕೆಲಸ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ? ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಸೇರ್ಕೊಂಡು ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? 4.5 ದಿನಗಳಲ್ಲಿ ಮುಗಿಸ್ತಾರೆ. ನೆಕ್ಸ್ಟ್ ಸಿ ಮತ್ತು ಡಿ ಇಬ್ಬರು ಸೇರಿಕೊಂಡು ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? 18 ದಿನಗಳಲ್ಲಿ ಮುಗಿಸ್ತಾರೆ. ಸೊ ನೋಡ್ರಿ, ನಾನೇನು ಮಾಡ್ತೀನಿ ಅಂದರೆ ಕ್ಯಾಲ್ಕುಲೇಷನ್ ಕನ್ವೀನಿಯನ್ಸ್ಗೋಸ್ಕರ ಪ್ರತಿಯೊಂದಕ್ಕೂ 2ನ್ನ ಮಲ್ಟಿಪ್ಲೈ ಮಾಡ್ತೀನಿ. ಯಾಕಂದರೆ ಇಲ್ಲೂ 13.5 ದಿನ ಇದೆ, ಇಲ್ಲೂ 4.5 ದಿನ ಇದೆ. ಹಾಗಾಗಿ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ಪ್ರತಿಯೊಂದಕ್ಕೂ 2ನ್ನ ಇಂಟು ಮಾಡ್ತೀನಿ. ಹಾಗಾದರೆ ಎದು ಎಷ್ಟಾಗುತ್ತಿಲ್ಲ? 18 ದಿನಗಳಾಗತ್ತೆ. ಬಿದು ಎಷ್ಟಾಗತ್ತಪ್ಪ? 27 ಆಗುತ್ತೆ. ಯಾಕಂದರೆ ಇಂಟು 2 ಮಾಡಿದ್ದೀವಿ. ಎ ಪ್ಲಸ್ ಬಿ ಪ್ಲಸ್ ಸಿ ಇದೆಷ್ಟಾಗತ್ತಪ್ಪ? 9 ದಿನಗಳಾಗತ್ತೆ. ಅದೇ ಥರನಾಗಿ ಸಿ ಪ್ಲಸ್ ಡಿ ಇದೆಷ್ಟಾಗುತ್ತೆ ಅಂದರೆ 36 ದಿನಗಳಾಗುತ್ತೆ. ಸೊ ನೋಡ್ರಿ, ನಮಗೆ ಎಷ್ಟೆಷ್ಟು ದಿನಗಳಂತ ಗೊತ್ತಾಯಿತು, ಬಟ್ ಎಷ್ಟು ಕೆಲಸ ಇದೆ ಅಂತ ಗೊತ್ತಿಲ್ಲ. ಹಾಗಾಗಿ ನಾವೇನು ಮಾಡಬೇಕು? ಎಷ್ಟು ಕೆಲಸ ಇದೆ ಅಂತ ಕಂಡುಹಿಡಿಬೇಕು. ಸೊ ಎಷ್ಟು ಕೆಲಸ ಇದೆ ಅಂತ ಕಂಡುಹಿಡಿಯೋಕ್ಕೆ ನಾವೇನು ಮಾಡ್ತೀವಿ? ಲಸಾ ತೊಗೋತೀವಿ. ಈಗ ಲಸಾ ಯಾವುದ್ರ ತೊಗೋಬೇಕಪ್ಪ ಅಂದರೆ ಲಸಾ ನೋಡ್ರಿ, 9, 18, 27, 9 ಮತ್ತು 36 ಲಸಾ ತೊಗೋಬೇಕು. ಸೊ ನೋಡ್ರಿ, 18, 27, 9 ಮತ್ತು 36 ಲಸ ತೊಗೋಬೇಕು. ಸೊ ನೋಡ್ರಿ, ಎಲ್ಲ 9ರ ಡಿವಿಷನ್ ಏನಾಗ್ತವೆ. ಹಾಗಾಗಿ ನಾನು ಫ್ಯಾಕ್ಟ್ರಿ ಏನು ಬರೀತೀನಿ ಅಂದರೆ 9 × 2 = 2, 9 × 3 = 9, 9 × 1 = 4. ಸೊ ಎಲ್ಲದರಲ್ಲಿ ಏನು ಕಾಮನ್ ಇದೆಯಪ್ಪ? 9 ಕಾಮನ್ ಇದೆ. 9 ಹೊರಗಡೆ ಇಟ್ಕೋತೀವಿ. ನೆಕ್ಸ್ಟ್ ಏನು ಉಳಿತು? ಇಲ್ಲಿ 2 ಉಳಿತು, ಇಲ್ಲಿ 3 ಉಳಿತು, ಇಲ್ಲಿ 4 ಉಳಿತು. 4ನ ಯಾವ ಥರ ಬರಿಬೋದು? 2 × 2 ಅಂತ ಬರಿಬೋದು. ಸೊ ನೋಡ್ರಿ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ. 2ನ ಕಾಮನ್ ತೊಗೊಳ್ಳೋಣ. ಸೊ 2ನ ಕಾಮನ್ ತೊಗೊಂಡ್ರೆ ಇಲ್ಲಿ 2 ಬಂತು. ಈಗೇನು ಉಳಿತಪ್ಪ? ಇಲ್ಲಿ 3 ಉಳಿತು ಮತ್ತು 2 ಉಳಿತು. ನೆಕ್ಸ್ಟ್ ಇಲ್ಲಿ ಏನು ಉಳಿಯುತ್ತೆ? 3 ಮತ್ತು 2 ಉಳಿಯುತ್ತೆ. ಸೊ ನೋಡ್ರಿ, ಎಷ್ಟಾಗುತ್ತೆ?
ಒಂಬತ್ತೆರಡಲೆ ಹದಿನೆಂಟು, ಹದಿನೆಂಟುಮೂರಲೆ ಐವತ್ನಾಲ್ಕು, ಐವತ್ನಾಲ್ಕೆರಡಲೆ ನೂರ ಎಂಟು. ಸೊ ಟೋಟಲ್ ಎಷ್ಟು ಯೂನಿಟ್ ಇದೆಯಪ್ಪ ಅಂದರೆ ನೂರ ಎಂಟು ಯೂನಿಟ್ಗಳಿದೆ. ಸೊ ಹಾಗಾದರೆ ಪ್ರತಿಯೊಬ್ಬರು ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಅಂತ ಕಂಡುಹಿಡಿಬೇಕು. ನೋಡ್ರಿ ಟೋಟಲ್ ಕೆಲಸ ನೂರ ಎಂಟಿದೆ, ಎ ಒಬ್ಬರೇ ಆ ಕೆಲಸನ ಹದಿನೆಂಟು ದಿನದಲ್ಲಿ ಮುಗಿಸ್ತಾರೆ. ಹಾಗಾದರೆ ಎ ಒಬ್ಬರೇ ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರಪ್ಪ? ನೂರ ಎಂಟು ಡಿವೈಡೆಡ್ ಬೈ ಹದಿನೆಂಟು, ಹದಿನೆಂಟು ಅಂದಲೇ ಹದಿನೆಂಟಾರಲೇ. ಹಾಗಾದರೆ ಎ ಒಬ್ಬರೇ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾರೆ? ಆರು ಯೂನಿಟ್ಗಳನ್ನ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ಬಿ ಇಪ್ಪತ್ತೇಳು ದಿನ ತೊಗೋತಾರೆ. ಸೊ ಟೋಟಲ್ ಕೆಲಸ ಎಷ್ಟಿದೆ? ನೂರ ಎಂಟಿದೆ. ಹಾಗಾದರೆ ಬಿ ಇಪ್ಪತ್ತೇಳು ದಿನ ತೊಗೋತಾರೆ ಅಂದರೆ ಒಂದು ದಿನಕ್ಕೆ ಎಷ್ಟು ಮಾಡ್ತಾರೆ? ನೂರ ಎಂಟು ಡಿವೈಡೆಡ್ ಬೈ ಇಪ್ಪತ್ತೇಳು ಮಾಡಿದರೆ ಇಪ್ಪತ್ತೇಳು ಅಂದರೆ ಇಪ್ಪತ್ತೇಳು ನಾಲ್ಕಲೇ, ಇಪ್ಪತ್ತೇಳು ಎರಡಲೇ ಐವತ್ನಾಲ್ಕು, ಐವತ್ನಾಲ್ಕು ಎರಡಲೇ ನೂರ ಎಂಟು. ಹಾಗಾಗಿ ಬಿ ಒಂದೇ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾರಪ್ಪ? ನಾಲ್ಕು ಯೂನಿಟ್ನ ಮಾಡ್ತಾರೆ. ಸೊ ನೆಕ್ಸ್ಟ್ ನೋಡ್ರಿ, ಎ ಪ್ಲಸ್ ಬಿ ಪ್ಲಸ್ ಸಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಒಂಬತ್ತು ದಿನದಲ್ಲಿ ಮುಗಿಸ್ತಾರೆ. ಟೋಟಲ್ ಯೂನಿಟ್ ಎಷ್ಟು ಕೆಲಸ ಇದೆ? ನೂರ ಎಂಟಿದೆ. ಸೊ ಒಂಬತ್ತು ದಿನದಲ್ಲಿ ಮುಗಿಸೋದ್ರಿಂದ ಒಂದು ದಿನಕ್ಕೆ ಎಷ್ಟಾಗತ್ತಪ್ಪ? ನೂರ ಎಂಟು ಡಿವೈಡೆಡ್ ಬೈ ಒಂಬತ್ತು, ಒಂಬತ್ತು ಒಂದಲೇ ಒಂಬತ್ತು ಒಂದಲೇ ಒಂದು ಉಳಿತು, ಹದಿನೆಂಟು ಆಯಿತು, ಒಂಬತ್ತೆರಡಲೇ ಹದಿನೆಂಟು. ಸೊ ಒಂದು ದಿನಕ್ಕೆ ಹನ್ನೆರಡು ಯೂನಿಟ್ ಮಾಡ್ತಾರೆ. ಅದೇ ಥರ ನಾವು ಸಿ ಪ್ಲಸ್ ಡಿ ಎಷ್ಟು ಮಾಡ್ತಾರಪ್ಪ? ಒನ್ ನಾಟ್ ಏಟ್ ಡಿವೈಡೆಡ್ ಬೈ ತರ್ಟಿ ಸಿಕ್ಸ್, ಒಂದು ದಿನಕ್ಕೆ ಮೂರು ಯೂನಿಟ್ನ ಮಾಡ್ತಾರೆ. ಸೊ ನೋಡಿರಿ ನಾನು ಇದನ್ನು ಇನ್ನೊಂದು ಸರಿ ರೀರೈಟ್ ಮಾಡ್ತೀನಿ. ಎ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾರೆ? ಎ ಆರು ಯೂನಿಟ್ನ ಮಾಡ್ತಾರೆ. ಬಿ ಎಷ್ಟು ಮಾಡ್ತಾರಪ್ಪ? ಬಿ ನಾಲ್ಕು ಯೂನಿಟ್ ಮಾಡ್ತಾರೆ. ಎ ಪ್ಲಸ್ ಬಿ ಪ್ಲಸ್ ಸಿ ಒಂದು ದಿನಕ್ಕೆ ಎಷ್ಟು ಮಾಡ್ತಾರೆ? ಹನ್ನೆರಡು ಯೂನಿಟ್ನ ಮಾಡ್ತಾರೆ. ಅದೇ ಥರನ ಸಿ ಪ್ಲಸ್ ಡಿ ಎಷ್ಟು ಮಾಡ್ತಾರಪ್ಪ? ಮೂರು ಯೂನಿಟ್ನ ಮಾಡ್ತಾರೆ. ಸೊ ನೋಡ್ರಿ ಇಲ್ಲೇನಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಟ್ವೆಲ್ವ್ ಅಂತ ಗೊತ್ತಿದೆ. ನಮಗೆ ಇಲ್ಲಿ ಸಿ ಎಷ್ಟು ಯೂನಿಟ್ ಮಾಡ್ತಾರೆ ಅಂತ ಗೊತ್ತಾದರೆ ನಾವು ಡಿ ಎಷ್ಟು ಯೂನಿಟ್ ಒಂದು ದಿನಕ್ಕೆ ಮಾಡ್ತಾರೆ ಅನ್ನೋದು ಕಂಡಿಟ್ಕೋಬೋದು. ಸೊ ನೋಡ್ರಿ ಎ ಆರು ಪ್ಲಸ್ ಬಿ ನಾಲ್ಕು, ಆರು ಪ್ಲಸ್ ನಾಲ್ಕು ಎಷ್ಟಾಯಿತು? ಹತ್ತು ಯೂನಿಟ್ ಆಯಿತು. ಎ ಪ್ಲಸ್ ಬಿ ಸೇರಿಕೊಂಡು ಹತ್ತು ಯೂನಿಟ್ ಮಾಡ್ತಾರೆ. ಟೋಟಲಾಗಿ ಹನ್ನೆರಡು ಯೂನಿಟ್ ಮಾಡ್ತಾರೆ. ಹನ್ನೆರಡರಲ್ಲಿ ಹತ್ತು ಕಳೆದ್ರೆ ಎಷ್ಟಾಗುತ್ತಪ್ಪ? ಎರಡು ಯೂನಿಟ್ ಆಗುತ್ತೆ. ಹಾಗಾದರೆ ಸಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ? ಎರಡು ಯೂನಿಟ್ ಕೆಲಸ ಮಾಡ್ತಾರೆ. ಇಲ್ಲಿ ನೋಡ್ರಿ ಸಿ ಪ್ಲಸ್ ಡಿ ಒಂದು ದಿನಕ್ಕೆ ಮೂರು ಯೂನಿಟ್ ಕೆಲಸ ಮಾಡ್ತಾರೆ. ಅದರಲ್ಲಿ ಸಿ ಒಬ್ಬನೇ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ? ಎರಡು ಯೂನಿಟ್ ಕೆಲಸ ಮಾಡ್ತಾನೆ. ಹಾಗಾದರೆ ಡಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರಪ್ಪ? ಒಂದೇ ಯೂನಿಟ್ ಕೆಲಸ ಮಾಡ್ತಾರೆ. ಸೊ ಟೋಟಲ್ ಕೆಲಸ ಎಷ್ಟಿದೆ? ನೂರ ಎಂಟಿದೆ. ಹಾಗಾದರೆ ಟೋಟಲ್ ಕೆಲಸ ಎಷ್ಟಿದೆ? ನೂರ ಎಂಟು ಯೂನಿಟ್ ಇದೆ. ಡಿ ಒಂದು ದಿನಕ್ಕೆ ಒಂದೇ ಯೂನಿಟ್ ಮಾಡಿದರೆ ಆ ಕೆಲಸನ ಪೂರ್ತಿ ಮಾಡೋಕ್ಕೆ ಎಷ್ಟು ದಿನ ಬೇಕು? ನೂರ ಎಂಟು ಬೇಕು. ಬಟ್ ಆಪ್ಷನಲ್ಲಿ ನೂರ ಎಂಟಿಲ್ಲ, ಕನ್ಫ್ಯೂಸ್ ಆಗಿಬಿಟ್ರಿ. ನಾವೇನು ಮಾಡಿದ್ವಿ, ಇನಿಷಿಯಲಿ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ಪ್ರತಿಯೊಂದಕ್ಕೂ ಎರಡನ್ನ ಮಲ್ಟಿಪ್ಲೈ ಮಾಡ್ಕೊಂಡಿದ್ವಿ. ಬಟ್ ಇಲ್ಲಿ ಏನು ಮಾಡ್ಬೇಕು, ನಾವು ಎರಡನ್ನ ಡಿವೈಡ್ ಮಾಡ್ಬೇಕು. ಹಾಗಾದರೆ ಏನಾಗುತ್ತಪ್ಪ? ಒನ್ ನಾಟ್ ಏಟ್ ಡಿವೈಡೆಡ್ ಬೈ ಟು, ಎರಡು ಒಂದಲೆ ಎರಡು ಐದಲೆ ಎರಡು ನಾಲ್ಕಲೆ. ಸೊ ಎಷ್ಟು ದಿನ ತೆಗೆದುಕೊಳ್ತಾನೆ ಡಿ ಒಬ್ಬನೇ ಆ ಕೆಲಸ ಮುಗಿಸೋಕ್ಕೆ? ಹದಿನೆಂಟು ದಿನಗಳನ್ನ ತೆಗೆದುಕೊಳ್ತಾನೆ. ನಾವ್ಯಾಕೆ ಡಿವೈಡೆಡ್ ಬೈ ಟೂ ಮಾಡಿದ್ವಿ ಅಂದರೆ, ಇನಿಷಿಯಲಿ ನಾವು ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ಪ್ರತಿಯೊಂದಕ್ಕೂ ಮಲ್ಟಿಪ್ಲೈ ಬೈ ಟೂ ಮಾಡಿದ್ವಿ. ಹಾಗಾಗಿ ಇಲ್ಲಿ ಏನು ಮಾಡ್ತಿದ್ವಿ, ಡಿವೈಡೆಡ್ ಬೈ ಟೂ ಮಾಡ್ತಿದ್ವಿ. ಸೊ ಉತ್ತರ ಏನಾಗುತ್ತೆ? ಟೂ ಯೂನಿಟ್ಸ್ ಫಿಫ್ಟಿ ಫೋರ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಟಚ್ ಪದದ ಕನ್ನಡಿ ಪ್ರತಿಬಿಂಬವನ್ನು ನೀಡಲಾದ ಆಯ್ಕೆಗಳಿಂದ ಆರಿಸಿರಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಟಚ್ ಅನ್ನೋ ಪದ ಕನ್ನಡಿ ಪ್ರತಿಬಿಂಬದಲ್ಲಿ ಯಾವ ಥರ ಕಾಣುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ ಇಲ್ಲಿ ಕನ್ನಡಿ ಇಟ್ಟರೆ ಯಾವ ಥರ ಕಾಣುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕನ್ನಡಿ ಇಟ್ಟರೆ ಎಚ್ ಈ ಕಡೆ ಬರುತ್ತೆ, ಟಿ ಆ ಕಡೆ ಹೋಗುತ್ತೆ. ಸೊ ಎಚ್ ಫಸ್ಟ್ ಬಂದು ಟಿ ಲಾಸ್ಟಿಗೆ ಹೋಗುವಂಥ ಆಪ್ಷನ್ ಯಾವುದು ನೋಡ್ರಿ? ಫಸ್ಟ್ ಆಪ್ಷನಲ್ಲಿ ಏನಿದೆ, ಎಚ್ ಲಾಸ್ಟ್ ಇದೆ, ಟಿ ಫಸ್ಟ್ ಇದೆ. ಹಾಗಾಗಿ ಇದು ಆಗಲ್ಲ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಟಿ ಲಾಸ್ಟಿಗಿದೆ, ಎಚ್ ಫಸ್ಟಿಗಿದೆ, ಇದಾಗ್ತದೆ. ಇಲ್ಲಿ ನೋಡ್ರಿ ಎಚ್ ಲಾಸ್ಟಿಗಿದೆ, ಟಿ ಫಸ್ಟಿಗಿದೆ, ಇದು ಕೂಡ ಆಗಲ್ಲ. ಬಟ್ ಈ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ ಕನ್ನಡಿ ಪ್ರತಿಬಿಂಬ ಅಂತ ಹೇಳಿದ್ದಾರೆ. ಅಂದರೆ ಈ ಇದ್ದಿದ್ದು ವರ್ಲ್ಡೇ ಹಿಂಗೆ ಇರ್ತದೆ. ಈಗ ಎಚ್ ಇದ್ದಿದ್ದು ಎಚ್ಚೇ ಕಾಣ್ತದೆ, ಬಟ್ ಏನಂದರೆ ಯು ಇದ್ದಿದ್ದು ಯು ಕಾಣ್ತದೆ. ಬಟ್ ಇಲ್ಲೇನು ಮಾಡಿದ್ದಾರೆ, ಇನ್ವರ್ಟೆಡ್ ಮಾಡಿದ್ದಾರೆ, ಅಂದರೆ ವಾಟರ್ ಇಮೇಜ್ ಮಾಡಿದ್ದಾರೆ. ಸೊ ಅವ್ರು ವಾಟರ್ ಇಮೇಜ್ ಕೇಳಿದ್ರು, ಏನು ಕೇಳಿದ್ದಾರೆ? ಕನ್ನಡಿ ಪ್ರತಿಬಿಂಬ ಕೇಳಿದ್ದಾರೆ. ಸೊ ಇದೇನಪ್ಪ, ವಾಟರ್ ಇಮೇಜ್ ಇದೆ, ಹಾಗಾಗಿ ಇದು ಕೂಡ ಆಗಲ್ಲ. ಹಾಗಾದರೆ ಆಗುವಂಥ ಆಪ್ಷನ್ ಯಾವುದಂದರೆ, ಆಪ್ಷನ್ ನಂಬರ್ ಬಿ ಮಾತ್ರ ಆಗ್ತದೆ. ಹಾಗಾದರೆ ಯಾವುದು? ಆಪ್ಷನ್ ನಂಬರ್ ಟು ಬಿ ಆಗ್ತದೆ. ಸೊ ನೋಡ್ರಿ ಎಕ್ಸಾಮಿನೇಷನಲ್ಲಿ ಈ ಥರ ಕ್ವಶನ್ಸ್ ಬಂದಾಗ ಬಿಡಾಕೋಬಿಡ್ರಿ. ನಿಮಗೆ ಏನಾದರೂ ಕನ್ನಡ ಟ್ರಾನ್ಸ್ಲೇಷನಲ್ಲಿ ಡೌಟ್ ಇದ್ದರೆ ಒಂದು ಸರಿ ಏನು ಮಾಡಿರಿ, ಇಂಗ್ಲೀಷಲ್ಲಿ ಓದ್ಕೊಡ್ರಿ. ಯಾಕಂದರೆ ಇಂಗ್ಲೀಷಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತಾರೆ, ಅವಾಗ ನಿಮಗೆ ಕನ್ಫ್ಯೂಷನ್ಸ್ ಕಮ್ಮಿ ಆಗುತ್ತೆ, ಆಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ ಏನು ಕ್ವಶನ್ ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲಿ ಕನ್ನಡಿ ಪ್ರತಿಬಿಂಬ ಅಂತ ಕೊಟ್ಟಿರೋದ್ರಿಂದ ಆಪ್ಷನ್ ಯಾವುದಾಗುತ್ತಂದರೆ ಆಪ್ಷನ್ ನಂಬರ್ ಬಿ ಆಗ್ತದೆ. ಎಲಿಮಿನೇಷನ್ ಮೂಲಕನೂ ನೀವು ಕಂಡಿಟ್ಕೋಬೋದು. ಸೊ ಅದೇ ಥರ ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಪ್ರಸ್ತುತ ಹನ್ನೆರಡು ಲಕ್ಷ ಜನಸಂಖ್ಯೆ ಇರುವ ನಗರದ ಜನಸಂಖ್ಯೆಯು ನಾಲ್ಕು ಪರ್ಸೆಂಟ್ ದರದಲ್ಲಿ ಹೆಚ್ಚಳವಾದರೆ ಎರಡು ವರ್ಷಗಳ ನಂತರ ನಗರದ ಹೊಂದಲಿರುವ ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ.
ಸೊ ಪ್ರಸ್ತುತ ಎಷ್ಟಿದೆಯಪ್ಪ ಜನಸಂಖ್ಯೆ 12 ಲಕ್ಷ ಇದೆ 2 ವರ್ಷ ಆದಮೇಲೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಪ್ರತಿ ವರ್ಷಕ್ಕೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ 4% ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ನೋಡಿರಿ ಪ್ರತಿ ವರ್ಷ 4% ಅಂದರೆ ಈಗ ಈ ವರ್ಷ 2 ವರ್ಷ ಇದೆಯಲ್ಲ ಈಗ 12 ಲಕ್ಷ ಇದೆ ಅದಾದಮೇಲೆ ನೆಕ್ಸ್ಟ್ ವರ್ಷಕ್ಕೆ ಏನಾಗುತ್ತೆ 4% ಇನ್ಕ್ರೀಸ್ ಆಗುತ್ತೆ ಅದಾದಮೇಲೆ ಇನ್ನೂ ಒಂದು ನೆಕ್ಸ್ಟ್ ವರ್ಷಕ್ಕೆ ಏನಾಗುತ್ತೆ ಇನ್ನೂ 4% ಇನ್ಕ್ರೀಸ್ ಆಗುತ್ತೆ ಯಾವ 4% 12% 4% ಇಂಟು 12 ಇನ್ಕ್ರೀಸ್ ಆಗಿತ್ತಲ್ಲ ಅದ್ರ ಮೇಲೆ 4% ಇನ್ಕ್ರೀಸ್ ಆಗುತ್ತೆ ಸೊ ಇದೇನಂದರೆ ಚಕ್ರ ಬಡ್ಡಿ ಮೇಲೆ ಆಗುತ್ತೆ ಯಾಕಂದರೆ ಸರಳ ಬಡ್ಡಿಲಿ ಆಗಲ್ಲ ಚಕ್ರ ಬಡ್ಡಿ ಆಗುತ್ತೆ ಯಾಕಂದರೆ ಒಂದು ಸರಿ ಪಾಪ್ಯುಲೇಷನ್ ಆಗಿದ್ದಕ್ಕೆ ಒಂದೇ ವರ್ಷದಲ್ಲಿ 12 ಲಕ್ಷ ಇರುತ್ತೆ ಎರಡನೇ ವರ್ಷ ಏನಾಗುತ್ತೆ 12 ಲಕ್ಷ ಪ್ಲಸ್ 4% ಆಫ್ 12 ಲಕ್ಷ ಇನ್ಕ್ರೀಸ್ ಆಗುತ್ತೆ ಮೂರನೇ ವರ್ಷಕ್ಕೆ ಏನಾಗುತ್ತಪ್ಪ 12 ಲಕ್ಷ ಪ್ಲಸ್ 4% ಆಫ್ 12 ಲಕ್ಷ ಆಮೇಲೆ ಏನಾಗುತ್ತೆ ಅಂದರೆ 4% ಆಫ್ 4% ಆಫ್ 12 ಲಕ್ಷ ಆಗುತ್ತೆ ಯಾಕಂದರೆ ಇದ್ರ ಮೇಲೆ ಕೂಡ ಏನಂದರೆ 4% ಮೇಲೆ ಜಾಸ್ತಿ ಆಗಿರುತ್ತೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಚಕ್ರ ಬಡ್ಡಿಲಿ ಹೋಗುತ್ತೆ ಫಸ್ಟ್ ವರ್ಷದಲ್ಲಿ 12 ಲಕ್ಷ ಮಾತ್ರ ಜಾಸ್ತಿ ಆಗುತ್ತೆ ಎರಡನೇ ವರ್ಷದಲ್ಲಿ 4% ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ 4% ಏನು ಜನಸಂಖ್ಯೆ ಜಾಸ್ತಿ ಆಗಿರುತ್ತಲ್ಲ ಅದ್ರ ಮೇಲೆ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಕ್ವಶನ್ನ ಎರಡು ವೇದಲ್ಲಿ ಸಾಲ್ವ್ ಮಾಡೋದು ಒನ್ ವೇ ಯಾವ ಥರ ಅಂದರೆ ನೋಡಿರಿ ಈಗ ಪ್ರಸ್ತುತ ಎಷ್ಟಿದೆಯಪ್ಪ 12 ಲಕ್ಷ ಇದೆ ಜನಸಂಖ್ಯೆ ಹೌದಾ ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ 4% ಜಾಸ್ತಿ ಆಗುತ್ತೆ ಸೊ 4% ಆಫ್ 12 ಲ್ಯಾಕ್ಸ್ ಅಂದರೆ ಎಷ್ಟಾಗುತ್ತೆ ನೋಡಿರಿ 4 ÷ 100 ಇಂಟು 12 ಲ್ಯಾಕ್ ಆಗುತ್ತೆ ಸೊ ನೋಡಿರಿ ಇಲ್ಲಿ 2 ಸೊನ್ನೆ ಇದೆ ಇವೆರಡು ಸೊನ್ನೆ ಕ್ಯಾನ್ಸಲ್ ಆಯಿತು ಇವಾಗ ನೋಡಿರಿ 12 ÷ 4 = 48 ಎಷ್ಟು ಸೊನ್ನೆ ಉಳಿತಪ್ಪ 1, 2, 3 ಸೊನ್ನೆ ಉಳಿತು ಸೊ ನೆಕ್ಸ್ಟ್ ಇಯರ್ಗೆ ಎಷ್ಟು ಜಾಸ್ತಿ ಆಯಿತು 48,000 ಜಾಸ್ತಿ ಆಯಿತು ಸೊ ಅಗೇನ್ ಅದ್ರ ನೆಕ್ಸ್ಟ್ ಇಯರು ಕೂಡ ಏನಂದರೆ 48,000 ಜಾಸ್ತಿ ಆಗುತ್ತೆ ಇದಾದಮೇಲೆ ಈ 48,000ಕ್ಕೆ ಏನಾಗುತ್ತೆ 4% ಜಾಸ್ತಿ ಆಗುತ್ತೆ ಮೂರನೇ ವರ್ಷಕ್ಕೆ ಹಾಗಾದರೆ ನಾವೇನು ಮಾಡಬೇಕು 4% ಆಫ್ 48,000 ಕಂಡುಹಿಡಿಬೇಕು ಸೊ ನೋಡಿರಿ ಇಲ್ಲಿ 2 ಸೊನ್ನೆ ಇಲ್ಲಿ 2 ಸೊನ್ನೆ ಈಗೇನು ಉಳಿಯಿತು 48 × 4 ಸೊ 48 × 4 ಹೆಂಗೆ ಮಾಡ್ತೀರಿ ನೋಡಿರಿ 50 − 2 × 4 ಮಾಡಿರಿ 54 ಎಷ್ಟಪ್ಪ 200 2 × 4 = 8 ಎಷ್ಟು ಉಳಿತಪ್ಪ 192 ಉಳಿತು ಸೊ ಹಾಗಾದರೆ 48 × 4 ಎಷ್ಟಾಗುತ್ತೆ 192 ಆಯಿತು ಬಟ್ ಇಲ್ಲೇನಿದೆ ಇಲ್ಲೊಂದು ಸೊನ್ನೆ ಇದೆ ಹಾಗಾಗಿ ಸೊನ್ನೆ ಇಡಬೇಕಾಗ್ತದೆ ಸೊ ನೋಡಿರಿ ಎಷ್ಟು ಇನ್ಕ್ರೀಸ್ ಆಯಿತು ಫಸ್ಟ್ ವರ್ಷ 4% ಇನ್ಕ್ರೀಸ್ ಆಯಿತು ಸೆಕೆಂಡ್ ವರ್ಷ ಕೂಡ 4% ಇನ್ಕ್ರೀಸ್ ಆಯಿತು ಜೊತೆಗೆ ಇದ್ರ ಮೇಲೆ 4% ಇನ್ಕ್ರೀಸ್ ಆಯಿತು ಸೊ ಟೋಟಲ್ ಪಾಪ್ಯುಲೇಷನ್ ಎಷ್ಟಾಗುತ್ತಂದರೆ ಸೊ ಇದು ಬರೀ ಇನ್ಕ್ರೀಸ್ ಆಗಿದ್ದು ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ 12 ಲ್ಯಾಕ್ನ ಆ್ಯಡ್ ಮಾಡ್ತೀವಿ 0 ÷ 2 = 8 + 1 = 7 + 4 = 8 ಸೊ ಎಷ್ಟು ಜಾಸ್ತಿ ಆಯ್ತಂದರೆ 16 + 1 = 17 ಇಲ್ಲೊಂದು ಕೈಲ ಬಂತು ಇಲ್ಲೇ 97 ಎಷ್ಟು ಜಾಸ್ತಿ ಆಯ್ತಂದರೆ 97,920 ಜಾಸ್ತಿ ಆಯಿತು ಬಟ್ ಎಷ್ಟು ಜನಸಂಖ್ಯೆ ಇತ್ತಪ್ಪ ಅಂದರೆ 12 ಲಕ್ಷ ಇತ್ತು ಹಾಗಾದರೆ ಎಷ್ಟು ಜಾಸ್ತಿ ಆಗಿದೆ 97,920 ರೂಪಾಯಿ 920 ಹಾಗಂದರೆ ಟೋಟಲಾಗಿ ಎಷ್ಟು ಇನ್ಕ್ರೀಸ್ ಆಗುತ್ತೆ 12 ಲಕ್ಷ 97,920 ಜಾಸ್ತಿ ಆಗುತ್ತೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ 4 ಆಗ್ತದೆ ಸೊ ಇದು ಒಂದು ವೇ ಆಫ್ ಮಾಡೋ ಮೆಥಡು ಇನ್ನೊಂದು ವೇ ಏನಪ್ಪ ಅಂದರೆ ಸೊ ನೋಡಿರಿ ಇಲ್ಲಿ 12 ಲಕ್ಷ ಇದೆ ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ 12 ಲಕ್ಷ + 4% ಆಫ್ 12 ಲಕ್ಷ ಅದ್ರ ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ 12 ಲಕ್ಷ + 4% ಆಫ್ 12 ಲಕ್ಷ ಮತ್ತು 4% ಆಫ್ 12 ಲಕ್ಷ ಸೊ ಇಲ್ಲಿ ನೋಡಿರಿ ಫಸ್ಟ್ರಲ್ಲಿ 4% ಇನ್ಕ್ರೀಸ್ ಆಗಿದೆ ಸೆಕೆಂಡ್ರಲ್ಲೂ 4% ಇನ್ಕ್ರೀಸ್ ಆಗಿದೆ ಆದರೆ ಟೋಟಲ್ ಎಷ್ಟಾಯಿತು 8% ಆಯಿತು ಸೊ ಅದಾದಮೇಲೆ ಮತ್ತೆ ಎಷ್ಟು ಇನ್ಕ್ರೀಸ್ ಆಗುತ್ತೆ 4% ಆಫ್ 4% ಆಫ್ 12 ಲ್ಯಾಕ್ಸ್ ಸೊ 4% ಆಫ್ 4% ಅಂದರೆ ಎಷ್ಟಾಗುತ್ತೆ ನೋಡಿರಿ 4 ÷ 100 × 4 ÷ 100 ಸೊ 4 × 4 = 16 16 ÷ 100 ಸೊ ಇಲ್ಲಿ 100 ಬರಲ್ಲ ಯಾಕಂದರೆ 4% ಆಫ್ ಇಲ್ಲೇನು 4 ಲಕ್ಷದ ಆಗಿರುತ್ತಲ್ಲ ಅದು ಇನ್ಕ್ರೀಸ್ ಆಗುತ್ತೆ ಹಾಗಾದರೆ ಎಷ್ಟಾಯಿತು 4 ÷ 16 = 100 ಸೊ 0.16 ಆಯಿತು ಸೊ ನೋಡಿರಿ 8 + 0.16 ಎಷ್ಟಾಯಿತು 8.16 ಆಯಿತು ಸೊ ಇವಾಗ ನೀವೇನು ಮಾಡಬೇಕಂದ್ರೆ 8.16 ÷ 100 × 12 ಲ್ಯಾಕ್ ಮಾಡಬೇಕು ಸೊ ನೋಡಿರಿ ಇವೆರಡು ಸೊನ್ನೆ ಕ್ಯಾನ್ಸಲ್ ಆಯಿತು ಇಲ್ಲಿ 0.16 ಇದೆ ಹಾಗಾಗಿ
ನಾನೇನ್ಮಾಡ್ತೀನಿ ಎರಡು ಸೊನ್ನೆನ ಈ ಕಡೆ ಕಳಿಸ್ತೀನಿ. ಹಾಗಾದರೆ ಎಷ್ಟಾಯಿತು? 816. ಇಲ್ಲಿ ಎಷ್ಟು ಉಳಿಯತ್ತಪ್ಪ? ಒಂದೇ ಸೊನ್ನೆ ಉಳಿಯುತ್ತೆ, ಯಾಕಂದರೆ ಎರಡು ಸೊನ್ನೆ ಈ ಕಡೆ ಕಳಿಸಿದ್ದೀನಿ. 816 ಇಂಟು 120 ಆಯಿತು. ಸೊ ನೋಡಿರಿ, 816 ಇಂಟು 120 ಮಾಡಿರಿ. ಸೊ ಫಸ್ಟೇ ಸೊನ್ನೆ ಇಟ್ಬಿಡ್ತೀನಿ. 12 ಆರಲೆ 72 ಕೈಲ ಬಂತು. 712 ಅಂದಲೆ 12 ಪ್ಲಸ್ 9 ಕೈಲ ಬಂತು 1. 12 96 ಪ್ಲಸ್ 1 97. ಸೊ ಟೋಟಲ್ ಎಷ್ಟು ಇನ್ಕ್ರೀಸ್ ಆಯ್ತಪ್ಪ? 97,920 ಇನ್ಕ್ರೀಸ್ ಆಯಿತು. ಎಷ್ಟಿತ್ತು ಇನಿಷಿಯಲಿ? 12 ಲಕ್ಷ ಇತ್ತು. ಅದಕ್ಕೆ ಇನ್ಕ್ರೀಸ್ ಆಗಿದ್ದಿಷ್ಟು ಅಂದರೆ ಟೋಟಲಾಗಿ ಎಷ್ಟಾಗುತ್ತೆ? 12,97,920 ಆಗುತ್ತೆ. ಸೊ ನೋಡಿರಿ, ಕ್ವಶನ್ಸ್ನ ನೀವು ಈ ವೇಯಲ್ಲಾದರೂ ಮಾಡಿರಿ, ಆ ವೇಯಲ್ಲಾದರೂ ಮಾಡಿರಿ, ಬಟ್ ನಿಮ್ಗೆ ಯಾವ್ದು ಈಸಿ ಆಗುತ್ತಲ್ಲ ಅದರಲ್ಲಿ ಮಾಡಿರಿ. ಬಟ್ ಆನ್ಸರ್ ಏನು ಬರುತ್ತೆ ಅಂದರೆ 12,97,920 ಬರ್ತದೆ. ಸೊ ಆಪ್ಷನ್ ನಂಬರ್ 4 ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ನಿಮಗೆ ಪ್ರಶ್ನೆ ಮತ್ತು ಎರಡು ಹೇಳಿಕೆಗಳನ್ನು ನೀಡಲಾಗಿದೆ. ಪ್ರಶ್ನೆಗೆ ಅಗತ್ಯವಿರುವ ಸಾಕಷ್ಟು ಯಾವ ಹೇಳಿಕೆಯನ್ನು ಗುರುತಿಸಿ. ಸೊ ನಿಮಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಅದರ ಮೇಲೆ ಎರಡು ಹೇಳಿಕೆ ಕೊಟ್ಟಿದ್ದಾರೆ. ಯಾವ ಹೇಳಿಕೆಗಳು ಪ್ರಶ್ನೆಗೆ ಸಾಕಾಗುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ನೋಡಿರಿ, ರಾಮನ್ ರ್ಯಾಂಕ್ ಎಷ್ಟು ಅಂತ ಕೇಳಿದ್ದಾರೆ. ರಾಮಣ್ಣನ ರ್ಯಾಂಕ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಡೈರೆಕ್ಷನ್ ಟೆಸ್ಟ್ನ ಈ ಥರ ನಿಮಗೆ ಕ್ವಶನ್ಸ್ ಕೇಳಿದ್ದಾರೆ. ಫಸ್ಟಲ್ಲಿ ಏನು ಹೇಳಿದ್ದಾರೆ ಅಂದರೆ, ಒಂದು ತರಗತಿಯಲ್ಲಿ 25 ಜನರಿದ್ದಾರೆ. ಸೆಕೆಂಡಲ್ಲಿ ಏನಿದ್ದಾರೆ ಅಂದರೆ, ರಾಮ್ಕಿಂತ ಕಡಿಮೆ ಅಂಕ ಗಳಿಸಿದ 15 ವಿದ್ಯಾರ್ಥಿಗಳು ಇದ್ದಾರೆ. ಸೊ ನೋಡಿರಿ, ಫಸ್ಟ್ ಸ್ಟೇಟ್ಮೆಂಟಲ್ಲಿ ಏನು ಹೇಳಿದ್ದಾರೆ ಅಂದರೆ, ಒಂದು ಕ್ಲಾಸೊಳಗೆ 25 ಜನ ಸ್ಟೂಡೆಂಟ್ ಇದ್ದಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಏನಿದ್ದಾರೆ ಅಂದರೆ, ರಾಮ್ಕಿಂತ ಕಡಿಮೆ ಅಂಕ ಗಳಿಸಿದ 15 ಜನ ಇದ್ದಾರೆ ಅಂತ. ಸೊ ನಾವಿಲ್ಲಿ ರಾಮ್ನ ತೊಗೊಂಡ್ರೆ ಅವನಕ್ಕಿಂತ ಕಡಿಮೆ ಅಂಕ ಗಳಿಸಿದವ್ರು ಎಷ್ಟು ಜನ ಇದ್ದಾರೆ? 15 ಜನ ಇದ್ದಾರೆ. ಹಾಗಾದರೆ ರಾಮ್ಕಿಂತ ಜಾಸ್ತಿ ಅಂಕ ತೊಗೊಂಡವ್ರು ಎಷ್ಟು ಜನ ಇರ್ತಾರಪ್ಪ? ಸೊ ನೋಡಿರಿ, ಟೋಟಲ್ 25, ಕಡಿಮೆ ಅಂಕ ತೊಗೊಂಡವ್ರು ಎಷ್ಟು ಜನ? 15. 25ಲ್ಲಿ 15 ಹೋದರೆ 10 ಉಳಿತು. ಅದರಲ್ಲಿ ರಾಮ್ ಒಬ್ಬನಿದ್ದಾನೆ, ರಾಮನ್ ಒಬ್ಬನ ಕಳೆದ್ರೆ ಎಷ್ಟಾಯಿತು? 9 ಉಳಿತು. ಸೊ ರಾಮನ್ಗಿಂತ ಜಾಸ್ತಿ ಅಂಕ ತೊಗೊಂಡವ್ರು ಎಷ್ಟು ಜನ ಇದ್ದಾರೆ? 9 ಜನ ಇದ್ದಾರೆ. ಹಾಗಾದರೆ ರಾಮನ್ ರ್ಯಾಂಕ್ ಎಷ್ಟಾಗುತ್ತೆ? 10ನೇ ರ್ಯಾಂಕ್ ಆಗುತ್ತೆ. ಸೊ ಈ ಕ್ವಶನ್ನ ಆನ್ಸರ್ ಮಾಡೋಕ್ಕೆ ನಿಮಗೆ ಒಂದು ಸ್ಟೇಟ್ಮೆಂಟ್ ಸಾಕಾಗುತ್ತಾ, ಎರಡು ಸ್ಟೇಟ್ಮೆಂಟ್ ಸಾಕಾಗುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಇಲ್ಲಿ ಎರಡು ಸ್ಟೇಟ್ಮೆಂಟ್ ಬೇಕು. ಫಸ್ಟ್ ಸ್ಟೇಟ್ಮೆಂಟಲ್ಲಿ ಏನು ಹೇಳ್ತಾರೆ, ಬರೀ ಎಷ್ಟು ಸ್ಟೂಡೆಂಟ್ ಇದ್ದಾರೆ ಅಂತ ಹೇಳ್ತಾರೆ, ಬಟ್ ಎಷ್ಟು ರ್ಯಾಂಕ್ ಅಂತ ಹೇಳಲ್ಲ. ಸೆಕೆಂಡ್ರಲ್ಲಿ ರಾಮನ್ಗಿಂತ ಎಷ್ಟು ಕಡಿಮೆ ಇದ್ದಾರೆ ಅಂತ ಹೇಳಿದ್ದಾರೆ. ಎಷ್ಟು ಹೆಚ್ಚಿಗೆ ಇದೆ ಅಂತ, ಎಷ್ಟು ಹೆಚ್ಚಿಗೆ ಇದೆ. ಸೊ ಇನ್ ಕೇಸ್ ಅವರು ರಾಮನ್ಗಿಂತ ಇಷ್ಟು ಮಂದಿ ಜಾಸ್ತಿ ಅಂಕ ತೊಗೊಂಡಿದ್ದಾರೆ ಅಂದರೆ, ಇವನೇ ಫೈನಲ್ ಆಗ್ತಿದ್ದ. ಈಗ ರಾಮನ್ಗಿಂತ 9 ಜನ ಜಾಸ್ತಿ ಅಂಕ ತೊಗೊಂಡಿದ್ದಾರೆ ಅಂದರೆ, ರಾಮನ 10ನೇ ರ್ಯಾಂಕ್ ಹಾಕಿದ್ದ, ಹಾಗಾಗಿ ಒಂದೇ ಹೇಳಿಕೆ ಸಾಕಾಗಿತ್ತು. ಬಟ್ ಇಲ್ಲಿ ಕಡಿಮೆ ಕೊಟ್ಟಿರೋದ್ರಿಂದ ಎರಡು ಹೇಳಿಕೆಗಳು ಬೇಕಾಗುತ್ತೆ, ಹೇಳಿಕೆ 1 ಮತ್ತು 2. ಹಾಗಾಗಿ ಉತ್ತರ ಏನಾಗುತ್ತಪ್ಪ ಅಂದರೆ, ಹೇಳಿಕೆ 1 ಮತ್ತು 2 ಒಟ್ಟಿಗೆ ಸಾಕಾಗುತ್ತದೆ ಆಗುತ್ತೆ. ಸೊ ಆನ್ಸರ್ ಏನಾಗುತ್ತೆ ನೋಡಿರಿ, ಆಪ್ಷನ್ ನಂಬರ್ 3 ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಈ ಶ್ರೇಣಿಯಲ್ಲಿ ಮುಂದಿನ ಪದ ಅಂತ ಕೇಳಿದ್ದಾರೆ. ಶ್ರೇಣಿ ಏನಿದೆ ನೋಡಿರಿ, 2s8v26y ನೆಕ್ಸ್ಟ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಾವೇನು ಮಾಡಿಬಿಡೋಣ, ಅಲ್ಫಾಬೆಟ್ಸ್ ಕಂಡಿಟ್ಕೊಳ್ಳೋಣ, ಆಮೇಲೆ ನಂಬರ್ಸದ್ದು ಕಂಡಿಟ್ಕೊಳ್ಳೋಣ. ಅಲ್ಫಾಬೆಟ್ಸಲ್ಲಿ ಎಸ್ನ ನಾವು ಏನಂತ ಕೋಡ್ ಮಾಡ್ತೀವಪ್ಪ, 19 ಅಂತ ಕೋಡ್ ಮಾಡ್ತೀವಿ. ಸೊ ಎಸ್ನ ಎಷ್ಟು ಅಂತ ಕೋಡ್ ಮಾಡ್ತೀವಿ? 19 ಅಂತ ಕೋಡ್ ಮಾಡ್ತೀವಿ. ವಿನ ನಾವು 22 ಅಂತ ಕೋಡ್ ಮಾಡ್ತೀವಿ. ವೈನ ನಾವು 25 ಅಂತ ಕೋಡ್ ಮಾಡ್ತೀವಿ. ಸೊ ನೋಡಿರಿ, ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ, 19ರಿಂದ 22ಕ್ಕೆ ಬರಬೇಕಂದ್ರೆ ಪ್ಲಸ್ 3 ಆ್ಯಡ್ ಆಗಿದೆ. 22ರಿಂದ 25ಕ್ಕೆ ಬರಬೇಕಂದ್ರೆ ಪ್ಲಸ್ 3 ಆ್ಯಡ್ ಆಗಿದೆ. ಸೊ ನೆಕ್ಸ್ಟ್ ಎಷ್ಟು ಆ್ಯಡ್ ಆಗಬೇಕಪ್ಪ? ಪ್ಲಸ್ 3 ಆ್ಯಡ್ ಆಗಬೇಕು. ಸೊ 25ಕ್ಕೆ 3 ಕೂಡಿಸಿದ್ರೆ ಎಷ್ಟಾಗುತ್ತೆ? 26. ಆಮೇಲೆ ಏನು ಬರುತ್ತೆ? 1, 2. ಯಾಕಂದರೆ 26ಕ್ಕೆ ನಮ್ಮ ಆಲ್ಫಾಬೆಟ್ ಮುಗಿಯುತ್ತೆ. ಹಾಗಾದರೆ ಎರಡನೇ ಸ್ಥಾನದಲ್ಲಿರೋದು ಯಾವುದು? ಬಿ. ಸೊ ಇಲ್ಲೇನು ಬರುತ್ತೆ? ಬಿ ಬರ್ತದೆ. ಯಾಕಂದರೆ 25 ಆದಮೇಲೆ 26, ಅದಾದಮೇಲೆ 1, 2. ಹಾಗಾಗಿ ಬಿ ಬರ್ತದೆ. ಸೊ ನೋಡಿರಿ, ಒಂದು ಆಪ್ಷನ್ ಇಲ್ಲಿ ನಮಗೆ ಗೊತ್ತಾಯಿತು, ಬಿ ಬಂತು. ಸೊ ಬಿ ಇರುವಂಥ ಆಪ್ಷನ್ ಯಾವುದು? ಎರಡೇ ಆಪ್ಷನ್ ಇದೆ, ಹಾಗಾಗಿ ಎರಡು ಆಪ್ಷನ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ನೋಡಿರಿ, ನಂಬರ್ಸ್ ನೋಡೋಣ. ಇಲ್ಲಿ 2 ಇದೆ, ಇಲ್ಲಿ 8 ಇದೆ, ಇಲ್ಲಿ 26 ಇದೆ. ಸೊ ನೋಡಿರಿ, ಇದು ನೀವು 1³ +1 ಮಾಡಿದರೂ ಆಗಲ್ಲ, 2³ -0 ಈ ಥರ ಆಗಲ್ಲ. ಬಟ್ ಇಲ್ಲೇ ಒಂದು ಡಿಫ್ರೆಂಟಾಗಿ ಏನಂದರೆ ಸೀರೀಸ್ ಫಾರ್ಮ್ ಮಾಡಿದ್ದಾರೆ. ಯಾವ ಥರಪ್ಪ ಅಂದರೆ, 2 × 3 = 6 + 2. ನೋಡಿರಿ, 2 × 3 = 6 + 2 8 ಆಯಿತು. 8 × 3 = 24 + 2 = 26. ಸೊ ನೆಕ್ಸ್ಟ್ ಬರುವಂಥ ಟರ್ಮ್ ಏನಾಗುತ್ತೆ? 26 × 3 + 2. 26 × 3 ಎಷ್ಟಾಗುತ್ತಪ್ಪ? 26 × 3 = 78 + 2. ಸೊ ಎಷ್ಟಾಯಿತು? 80 ಆಯಿತು. ಸೊ ಹಾಗಾಗಿ ಏನಾಗ್ತದೆ ಅಂದರೆ, ಆಪ್ಷನ್ ನಂಬರ್ 4 ಆಗಲ್ಲ, ಆಪ್ಷನ್ ನಂಬರ್ 1 ಆಗ್ತದೆ. ಸೊ ಆಮೇಲೆ ಇನ್ನೊಂದು ನೋಡಿರಿ, ನಿಮಗೆ 26 × 3
ಪ್ಲಸ್ ಟು ಅಂದ ತಕ್ಷಣ ನಿಮ್ಗೆ ಆನ್ಸರ್ ಗೊತ್ತಾಗಬೇಕು. ಯಾಕಂದರೆ ಇಲ್ಲಿ ನೋಡ್ರಿ ಎರಡು ಸಮಸಂಖ್ಯೆಗಳಿದೆ. ಸಮಸಂಖ್ಯೆಗಳನ್ನು ನೀವು ಇಂಟು ಮಾಡಿದ್ರೆ ನಿಮಗೆ ಸಮಸಂಖ್ಯೆನೇ ಬರ್ತದೆ. ಅದಕ್ಕೆ ಮತ್ತೆ ನೀವು ಸಮಸಂಖ್ಯೆನ ಆ್ಯಡ್ ಮಾಡಿದ್ರೆ ನಿಮಗೆ ಉತ್ತರ ಏನಂದರೆ ಸಮಸಂಖ್ಯೆನೇ ಬರುತ್ತೆ. ಬಟ್ ಇಲ್ಲಿ ನಮಗೆ ಏನು ಹೇಳಿದರೆ ಬೆಸ ಸಂಖ್ಯೆ ಇದೆ ನಾಲ್ಕನೇ ಆಪ್ಷನಲ್ಲಿ. ಸೊ ಬೆಸ ಸಂಖ್ಯೆ ನಿಮ್ದು ಆನ್ಸರ್ ಆಗಲ್ಲ, ಸಮಸಂಖ್ಯೆ ಮಾತ್ರ ಏನಾಗ್ತದೆ ಅಂದರೆ ಆನ್ಸರ್ ಆಗುತ್ತೆ. ಹಾಗಾಗಿ ಏನಂದರೆ 81B ಆಗಲ್ಲ ಅಂತ ನಿಮಗೆ ಗೊತ್ತಾದಮೇಲೆ ಉಳಿದಿರುವಂಥ ಆಪ್ಷನ್ ಯಾವುದಪ್ಪ 80B ಆಗುತ್ತೆ. ಹಾಗಾಗಿ ಅದೇ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. 5ನೇ ಫೆಬ್ರವರಿ 2018 ಸೋಮವಾರ ಆಗಿದ್ದರೆ 15ನೇ ಫೆಬ್ರವರಿ 2009 ಯಾವ ವಾರವಾಗಿದೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಇದಕ್ಕಿಂತ ಮುಂಚೆ ನಾವೇನು ಮಾಡ್ಕೊಂಬಿಡೋಣ ಅಂದರೆ ಬರ್ಕೊಂಬಿಡೋಣ. ನಾವೇನು ಮಾಡ್ತೀವಿ ಅಂದರೆ ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಆಮೇಲೆ ಶನಿವಾರ. ಸೊ ನಾವು ರವಿವಾರಕ್ಕೆ ಏನು ಮಾಡ್ತೀವಿ ಅಂದರೆ 1 ಅಂತ ಕೋಟ್ ಮಾಡ್ತೀವಿ. ಸೋಮವಾರಕ್ಕೆ 2, ಮಂಗಳವಾರಕ್ಕೆ 3, ಬುಧವಾರಕ್ಕೆ 4, ಗುರುವಾರಕ್ಕೆ 5, ಶುಕ್ರವಾರಕ್ಕೆ 6, ಶನಿವಾರಕ್ಕೆ 7, ಈ ಥರ ಕೋಡ್ ಮಾಡ್ತಾ ಹೋಗ್ತೀವಿ. ಸೊ ನೋಡ್ರಿ, ಈ ಥರ ಕೋಡ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಏನಂದರೆ 5ನೇ ಫೆಬ್ರವರಿ ಎರಡು ಸಾವಿರದ 2018 ಯಾವ ವಾರ ಇದೆ ಅಂತ ಹೇಳಿದರೆ ಸೋಮವಾರ ಇದೆ ಅಂತ ಹೇಳಿದರೆ, ಹೌದಾ? ನಾವಿಲ್ಲಿಂದ ಏನು ಮಾಡಬೇಕಂದ್ರೆ, ಸೊ ನೋಡ್ರಿ ನಮ್ಗೇನು ಹೇಳಿದರೆ 5ನೇ ಫೆಬ್ರವರಿಯಿಂದ ಮತ್ತು ಅಗೇನ್ 5ನೇ ಫೆಬ್ರವರಿಗೆ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಇಯರಲ್ಲಿ ಡೇಟಲ್ಲಿ ಸೇಮ್ ಇರೋದ್ರಿಂದ ನಾವು ಇಯರ್ನ ಡಿಫ್ರೆನ್ಸ್ ತೊಗೊಂಬಿಡೋಣ ಡೇಟ್ ವೈಸ್ ಹೋಗೋದಕ್ಕಿಂತ. ಹಾಗಾಗಿ ಏನು ಮಾಡೋಣ ಅಂದರೆ 2017, 2018, 2019, 2020, 2021, 2022, 2023, 2024. ಸೊ ಡಿಫ್ರೆನ್ಸ್ ನೋಡ್ಕೊಂಡು ತೊಗೋಣ. ಸೊ ನೋಡ್ರಿ 2018ರಿಂದ 2017ಕ್ಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಎಷ್ಟು ಆಡ್ ಡೇ ಇರುತ್ತೆ ಅಂದರೆ ಒಂದೇ ಆಡ್ ಡೇ ಇರುತ್ತೆ. ಅದೇ ಥರನಾಗಿ 2017ರಿಂದ 2016ಕ್ಕೂ ಕೂಡ ಒಂದೇ ಆಡ್ ಡೇ ಇರುತ್ತೆ. 2016ರಿಂದ 2015ಕ್ಕೆ ಎರಡು ಆಡ್ ಡೇ ಇರುತ್ತೆ. ಯಾಕಂದರೆ ಇದು ಅಧಿಕ ವರ್ಷ, ಲೀಪ್ ಇಯರ್. ಹಾಗಾಗಿ ಎಷ್ಟು ಆಡ್ ಡೇ ಇರುತ್ತೆ? ಎರಡು ಆಡ್ ಡೇ ಇರುತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಿದೆ ಅಂದರೆ 2015ರಿಂದ 2014ಕ್ಕೆ ಒಂದೇ, ಯಾಕಂದರೆ 365 ಡೇಸ್ ಇರುತ್ತೆ. ಹಾಗಾಗಿ ಒಂದೇ ಆಡ್ ಡೇ ಬರುತ್ತೆ. 366 ಬಂದರೆ 2 ಆಡ್ ಡೇಸ್ ಬರುತ್ತೆ. ನೋಡ್ರಿ 365, 7 ಅಂದಲೇ 7 5 35. ಸೊ ಇದೆಷ್ಟು ಉಳಿತು? ಒಂದು ಉಳಿತು, ಇಲ್ಲಿ 15 ಆಯಿತು, 7 2 14. ಹಾಗಾಗಿ ಪ್ರತಿ ವರ್ಷ ಎಷ್ಟು ಆಡ್ ಡೇಸ್ ಬರುತ್ತೆ ಅಂದರೆ ಒಂದೇ ಒಂದು ಆಡ್ ಡೇ ಬರುತ್ತೆ. ಸೊ 2014ರಿಂದ 2013 ಕೂಡ ಒಂದೇ ಆಡ್ ಡೇ ಬರುತ್ತೆ. 2013ರಿಂದ 2012ಕ್ಕೂ ಕೂಡ ಒಂದೇ ಆಡ್ ಡೇ ಬರುತ್ತೆ. ಬಟ್ 2012ರಿಂದ 2011ಕ್ಕೆ ಎರಡು ಆಡ್ ಡೇ ಬರುತ್ತೆ. ಯಾಕಂದರೆ 2012 ಒಂದು ಅಧಿಕ ವರ್ಷ, ಲೀಪ್ ಇಯರ್. ಆಮೇಲೆ 2011ರಿಂದ 2010ಕ್ಕೆ 1, 2010ರಿಂದ 2009ಕ್ಕೆ 1. ಸೊ ಟೋಟಲಾಗಿ ಎಷ್ಟು ಆಡ್ ಡೇಸ್ ಆಯಿತು ಅಂತ ನೋಡ್ರಿ, 1, 2, 4, 5, 6, 7, 9, 10, 11. ಸೊ ಟೋಟಲಾಗಿ ಎಷ್ಟು ಆಡ್ ಡೇಸ್ ಆಯಿತು ಅಂದರೆ 11 ಆಡ್ ಡೇಸ್ ಆಯಿತು. ಸೊ 11 ಆಡ್ ಡೇಸ್ ಆಯಿತು. ಸೊ ನೋಡಿರಿ 11 ÷ 7 ಮಾಡಿದರೆ 7 ಅಂದಲೇ 7. ಸೊ ಎಷ್ಟು ಉಳಿಯುತ್ತಪ್ಪ? 4 ಉಳಿತು. ಹಾಗಾದರೆ ಸೋಮವಾರದಕ್ಕಿಂತ 4 ದಿನ ಮೇಲೆ. ಸೊ ನಾವು ಆಗಲೇ ಕೋಟ್ ಮಾಡಿದ್ವಿ ಏನಂದರೆ ಮಂಡೇ, ಟ್ಯೂಸ್ಡೇ, ಸಂಡೇ, ವೆನಸ್ಡೇ, ಥರ್ಸ್ಡೇ, ಫ್ರೈಡೇ, ಸಾಟರ್ಡೇ. ಸೊ ಸಂಡೇಗೆ 1 ಅಂತ ಕೊಟ್ಟಿದ್ವಿ, ಮಂಡೇ 2, ಟ್ಯೂಸ್ಡೇ 3, ವೆನಸ್ಡೇ 4, ಥರ್ಸ್ಡೇ 5, ಆಮೇಲೆ ಫ್ರೈಡೇ 6, ಸಾಟರ್ಡೇ 7. ಸೊ ನೋಡ್ರಿ ಎಷ್ಟು ಆಡ್ ಡೇ ಇದೆ? 4 ಆಡ್ ಡೇ ಇದೆ. ಸೊ ಹಾಗಾಗಿ 4 ಆಡ್ ಡೇ ಅಂದರೆ ಎಲ್ಲಿಗೆ ಬರುತ್ತಪ್ಪ? ಥರ್ಸ್ಡೇ ಬರುತ್ತೆ. ಹಾಗಾದರೆ ಆನ್ಸರ್ ಏನಾಗುತ್ತೆ? ಗುರುವಾರ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಶ್ರೀನಾಥ್ ಒಂದು ಬಲ್ಬನ್ನು 1 ಗಂಟೆ 44 ನಿಮಿಷ 41 ಗಂಟೆಗೆ ಸ್ವಿಚ್ ಆನ್ ಮಾಡುತ್ತಾನೆ ಮತ್ತು ಅದೇ ದಿನ 11 ಗಂಟೆ 35 ನಿಮಿಷ 35 ಸೆಕೆಂಡ್ಗೆ ಅದನ್ನು ಸ್ವಿಚ್ ಆಫ್ ಮಾಡಿದರು. ಬಲ್ಬು ಎಷ್ಟು ಕಾಲ ಸ್ವಿಚ್ ಆನ್ ಮೋಡಲ್ಲಿತ್ತು? ಸೊ ನೋಡ್ರಿ ಕ್ವಶನ್ ಭಾಳ ಸಿಂಪಲ್ ಆಗಿದೆ. ಸೊ ನೀವು ಇದಕ್ಕೆ ಏನು ಮಾಡಬೇಕಂದ್ರೆ ಜಸ್ಟ್ ಟ್ರಿಕ್ ಅಪ್ಲೈ ಮಾಡಬೇಕು. ಏನು ಮಾಡ್ತಾನಪ್ಪ ಶ್ರೀನಾಥ್ ಅನ್ನೋ ವ್ಯಕ್ತಿ ಒಂದು ಬಲ್ಬ್ನ ಯಾವಾಗ ಆನ್ ಮಾಡ್ತಾನಂದರೆ 1 ಗಂಟೆ 44 ನಿಮಿಷ 41 ಸೆಕೆಂಡಿಗೆ ಆನ್ ಮಾಡ್ತಾನೆ. ಅದನ್ನು ಯಾವಾಗ ಸ್ವಿಚ್ ಆಫ್ ಮಾಡ್ತಾನಂದರೆ 11 ಗಂಟೆ 35 ನಿಮಿಷ 35 ಸೆಕೆಂಡಿಗೆ ಸ್ವಿಚ್ ಆಫ್ ಮಾಡ್ತಾನೆ. ಸೊ ನಾವೀಗೇನು ಮಾಡ್ಬೇಕಂದ್ರೆ 11 ಗಂಟೆ 35 ನಿಮಿಷ 35 ಸೆಕೆಂಡಲ್ಲಿ 1 ಗಂಟೆ 44 ಸೆಕೆಂಡು 41
44 ನಿಮಿಷ 41 ಸೆಕೆಂಡ್ ತೆಗೆದ್ರೆ ಎಷ್ಟು ಟೈಮ್ ಬರುತ್ತೆ? ಅವಾಗ ನಮಗೆ ಏನು ಗೊತ್ತಾಗುತ್ತಂದರೆ ಬಲ್ಬು ಎಷ್ಟು ಕಾಲ ಸ್ವಿಚ್ ಆನ್ ಮಾಡಲ್ಲಿ ಇತ್ತು ಅಂತ ಗೊತ್ತಾಗುತ್ತೆ. ಸೊ ಈಗ ಸ್ವಿಚ್ ಆನ್ ಮಾಡ್ದೆ, ಇಲ್ಲಿ ಸ್ವಿಚ್ ಆಫ್ ಮಾಡ್ದೆ. ಸೊ ಮಿಡಲ್ ಎಷ್ಟು ಟೈಮ್ ಇತ್ತು ಅನ್ನೋದಕ್ಕೆ ಸ್ವಿಚ್ ಆಫ್ ಮಾಡಿದ ಟೈಮಿಂದ ಸ್ವಿಚ್ ಆನ್ ಮಾಡಿದ ಟೈಮ್ನ ಕಳೆದ್ರೆ ನಮಗೆ ಗೊತ್ತಾಗುತ್ತೆ. ಸೊ ನೋಡಿರಿ, ಸ್ವಿಚ್ ಆಫ್ ಮಾಡಿದ ಟೈಮ್ ಏನಿದೆ ಅಂದರೆ 11:35:35. ಸ್ವಿಚ್ ಆನ್ ಮಾಡಿದ್ದು 1:44:41. ಸೊ ನೋಡಿರಿ, ನಿಮಗೆ 35 ಸೆಕೆಂಡಲ್ಲಿ 41 ಸೆಕೆಂಡ್ ಕಳೆಯೋಕ್ಕಾಗತ್ತಾ? ಕಳೆಯೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೀನಂದರೆ ನಾನಿಲ್ಲಿ 1 ನಿಮಿಷನ ಕಮ್ಮಿ ಮಾಡ್ತೀನಿ. ಇಲ್ಲೇನಾಗುತ್ತೆ, 1 ನಿಮಿಷ ಕಮ್ಮಿ ಮಾಡಿದ್ರೆ 60 ಸೆಕೆಂಡ್ ಇಲ್ಲಿ ಜಾಸ್ತಿ ಆಗುತ್ತೆ. ಹಾಗಾದರೆ ಇಲ್ಲೇನಾಗತ್ತಪ್ಪ, 11:34. ಸೊ ಇಲ್ಲಿ 34 ನಿಮಿಷ ಆದರೆ ಇಲ್ಲಿ ಎಷ್ಟು ಬರಬೇಕು? 1 ನಿಮಿಷ ಕಮ್ಮಿ ಆಯಿತು. ಸೊ 1 ನಿಮಿಷ ಕಮ್ಮಿ ಆದರೆ 60 ಸೆಕೆಂಡ್ ಜಾಸ್ತಿ ಆಗುತ್ತೆ. ಸೊ 60 ಸೆಕೆಂಡ್ ಜಾಸ್ತಿ ಆದರೆ ಎಷ್ಟಾಗುತ್ತಪ್ಪ? 60+35 ಮಾಡಿದ್ರೆ 95 ಆಯಿತು. ಸೊ ನೋಡಿರಿ, 95 ಆಯಿತು. ಈಗ ನೋಡಿರಿ ಕಳಿಬೋದು, 1:44:41. ಸೊ 95ರಲ್ಲಿ 41 ಕಳೆದ್ರೆ ಎಷ್ಟಾಗುತ್ತೆ ನೋಡಿರಿ? 5ರೊಳಗೆ 1 ಕಳೆದ್ರೆ 4, 9ರೊಳಗೆ 5 ಕಳೆದ್ರೆ 9ರೊಳಗೆ 4 ಕಳೆದ್ರೆ 5. ನೆಕ್ಸ್ಟ್ ನೋಡಿರಿ, ಇಲ್ಲಿ 34 ನಿಮಿಷ ಇದೆ, ಇಲ್ಲಿ 44 ನಿಮಿಷ ಇದೆ. ಸೊ 34 ನಿಮಿಷದಲ್ಲಿ ನಿಮಗೆ 44 ನಿಮಿಷ ಕಳೆಯೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಏನು ಮಾಡ್ತೀನಂದರೆ 1 ಗಂಟೆ ಇಲ್ಲಿ ಕಮ್ಮಿ ಮಾಡ್ತೀನಿ. ಇಲ್ಲಿ 11 ಗಂಟೆ ಇದೆಯಲ್ಲ, 10 ಗಂಟೆ ಮಾಡ್ಕೋತೀನಿ. ಅವಾಗ ಏನಾಗುತ್ತೆ, ಇಲ್ಲಿ 60 ನಿಮಿಷ ಬರುತ್ತೆ. ಸೊ 34 ನಿಮಿಷ ಇದ್ದಿದ್ದು ಏನಾಗುತ್ತೆ, 94 ನಿಮಿಷ ಆಗುತ್ತೆ. ಅವಾಗ ನಾವು ಈಸಿಯಾಗಿ ಕಳಿಬೋದು. ಸೊ ಏನಾಗುತ್ತಪ್ಪ, 10 ಗಂಟೆ 34 ಇದ್ದಿದ್ದು 60 ನಿಮಿಷ ಆ್ಯಡ್ ಆಗಿದ್ದಕ್ಕೆ. ಓಹ್, ಇನ್ನೊಂದ್ಸರಿ ಬರೀತೀನಿ ನೋಡಿರಿ. ಹತ್ತು ಗಂಟೆ 34 ಇದ್ದಿದ್ದು 60 ನಿಮಿಷ ಆ್ಯಡ್ ಆಗಿದ್ದಕ್ಕೆ ಏನಾಗುತ್ತಪ್ಪ, 94 ನಿಮಿಷ. ಇಲ್ಲಿ ಆಲ್ರೆಡಿ ಆನ್ಸರ್ ಬಂದುಬಿಟ್ಟಿದೆ ನಮಗೆ, ಎಷ್ಟಿತ್ತು, 95 ಸೆಕೆಂಡ್ ಇತ್ತು. ಸೊ ಇಲ್ಲೇನಿತ್ತು, 11:35:35. ಸೊ ಇದು 96 ಆಗಬೇಕು, ಯಾಕಂದರೆ 41 ಇದೆಯಲ್ಲ. ಸೊ 35 ಇದೆಯಲ್ಲ, ಇದು 95 ಆಗಬೇಕು. ಸೊ ನೋಡಿರಿ, ಇನ್ನೊಂದ್ಸರಿ ಸಾಲ್ವ್ ಮಾಡಿಬಿಡ್ತೀನಿ. 11:35:35 ಇದೆ. ಇದರಲ್ಲಿ ಎಷ್ಟು ಕಳಿಬೇಕು ನಾವು, 1:44:41 ಕಳಿಬೇಕು. ಸೊ ಫಸ್ಟ್ ಏನು ಮಾಡ್ಕೊಂಡಿದ್ವಿ, 1 ನಿಮಿಷನ ಕಮ್ಮಿ ಮಾಡ್ಕೊಂಡಿದ್ವಿ. ಇಲ್ಲೇನಾಯಿತು, 60 ಸೆಕೆಂಡ್ ಆ್ಯಡ್ ಆಯಿತು. ಹಾಗಾಗಿ ಇಲ್ಲಿ 95 ಆಗುತ್ತೆ. ಸೊ ಇಲ್ಲೇನು ಮಾಡ್ತೀವಿ, 1 ಅವರ್ ಕಮ್ಮಿ ಮಾಡ್ಕೋತೀವಿ. ಹಾಗಾಗಿ ಇಲ್ಲಿ ಎಷ್ಟು ಕೂಡ ಜಾಸ್ತಿ ಆಗುತ್ತೆ ಅಂದರೆ, ಇಲ್ಲಿ 34 ಸೆಕೆಂಡ್ ಇರುತ್ತೆ. ಹಾಗಾಗಿ ಯಾಕಂದರೆ 1 ನಿಮಿಷ ಆ ಕಡೆ ಕಳಿಸಿರ್ತೀವಿ. ಹಾಗಾಗಿ ಎಷ್ಟಾಗುತ್ತಪ್ಪ, 94 ನಿಮಿಷ ಆಯಿತು. ಸೊ ಆನ್ಸರ್ ಏನಾಗುತ್ತೆ ಅಂದರೆ 10:94:95. ಸೊ ನೋಡಿರಿ, 1:44:41. ಸೊ ಈಗ ನೀವು ಈಸಿಯಾಗಿ ಕಳಿಬೋದು. ಸೊ ಫಸ್ಟಲ್ಲಿ ಏನು ಮಾಡಿದ್ವಿ, ಇದನ್ನು ಆ ಕಡೆ ಕಳಿಸಿದ್ವಿ. ಸೊ ಟೆಕ್ನಿಕಲ್ ಪ್ರಾಬ್ಲಮಿಂದ ಮತ್ತೆ ಒಂದ್ಸರಿ ಸಾಲ್ವ್ ಮಾಡ್ತಿದ್ದೀನಿ ನೋಡಿರಿ. ಈ 35 ಸೆಕೆಂಡ್ನ ಇದರಲ್ಲಿ ಕಳೆಯೋಕ್ಕಾಗಲ್ಲ. ಹಾಗಾಗಿ 1 ನಿಮಿಷನ ಈ ಕಡೆ ಕಳಿಸಿದ್ದೀನಿ. ಇಲ್ಲಿ 34 ಆಯಿತು, ಇಲ್ಲಿ ಎಷ್ಟಾಯಿತು, 95 ಸೆಕೆಂಡ್ಸ್ ಆಯಿತು. ಅದೇ ಥರನಾಗಿ 34ರಲ್ಲಿ ನಿಮ್ಗೆ 44 ಕಳೆಯೋಕ್ಕಾಗಲ್ಲ. ಹಾಗೆ 1 ಗಂಟೆ ಈ ಕಡೆ ಕಳಿಸಿದ್ದೀನಿ. ಸೊ 1 ಗಂಟೆ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, 60 ನಿಮಿಷ ಬರುತ್ತೆ. 60 ನಿಮಿಷ ಬಂದರೆ 94 ನಿಮಿಷ ಆಗುತ್ತೆ. ಸೊ ಇಲ್ಲಿ ಎಷ್ಟು ಉಳಿಯುತ್ತಪ್ಪ, 10 ಉಳಿಯುತ್ತೆ. ಸೊ ಈಸಿಯಾಗಿ ನೀವು ಕಳಿಬೋದು. ಸೊ 5ರಲ್ಲಿ 1 ಹೋದರೆ 4, 9ರಲ್ಲಿ 5 ಹೋದರೆ 4, 9ರಲ್ಲಿ 4 ಹೋದರೆ 5. ಸೊ 4ರಲ್ಲಿ 4 ಹೋದರೆ 0, 9ರಲ್ಲಿ 4 ಹೋದರೆ 5, 10ರಲ್ಲಿ 1 ಹೋದರೆ 9. ಸೊ ಬಲ್ಬ್ ಎಷ್ಟು ಗಂಟೆ ಆಣಿತ್ತಪ್ಪ ಅಂದರೆ, 9:50:54 ಆಣಿತ್ತು. ನೋಡಿರಿ, ಕ್ವಶನ್ ತುಂಬ ಸಿಂಪಲ್ ಆಗಿದೆ. ಬಟ್ ನೀವೇನಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರ ಅಷ್ಟು ಚೆನ್ನಾಗಿ ನಿಮಗೆ ಆನ್ಸರ್ ಬರುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ, 9:50:54 ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, 2 ಸಂಖ್ಯೆಗಳ ಗುಣಲಬ್ಧ 55 ಆಗಿದೆ. ಅದರಲ್ಲಿ 1 ಸಂಖ್ಯೆ 2.5 ಆದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿರಿ, 2 ಸಂಖ್ಯೆಗಳ ಗುಣಲಬ್ಧ ಅಂದರೆ a×b=, ಎಷ್ಟಾಗೈತಪ್ಪ, 55 ಆಗೈತೆ. ಅದರಲ್ಲಿ ಏನು ಮಾಡಿದ್ದಾರೆ, ಎ ಕೊಟ್ಟಿದ್ದಾರೆ ನಿಮಗೆ, ಎ ಎಷ್ಟಿದೆ, 2.5 ಇದೆ. ನೀವೇನು ಕಂಡುಹಿಡಿಬೇಕು, ಬಿನ ಕಂಡುಹಿಡಿಬೇಕು. ಸೊ ನೋಡಿರಿ, 2.5×b=55 ಆಯಿತು. ಸೊ b=, ಎಷ್ಟಾಗುತ್ತೆ, 55/2.5 ಆಯಿತು. ಸೊ ನೋಡಿರಿ, ನಿಮಗೆ ಇಲ್ಲಿ 2 ಮೆಥಡಲ್ಲಿ ಮಾಡ್ಬೋದು. 1 ಮೆಥಡ್ ಏನಂದರೆ, ಮೇಲೇನು 10×, ಮಾಡ್ತೀನಿ, ಕೆಳಗಡೆ 10×, ಮಾಡ್ತೀನಿ. ಯಾಕಂದರೆ 2.5 ಇದ್ದಿದ್ದು 25 ಮಾಡ್ಕೋತೀನಿ. ಸೊ ಅವಾಗ ಏನಾಗುತ್ತೆ ಅಂದರೆ, 550/25. ಸೊ ನೋಡಿರಿ, 5 5 ಲೇ 5 11 ಲೇ ಸೊ 5 1 ಲೇ
ಐದೆರಡಲೆ ಹತ್ತು, ಒಂದು ಉಳಿತು ಹತ್ತಾಯಿತು ಐದೆರಡಲೆ. ಸೊ ಇದು ಒಂದು ವೇ. ಇನ್ನೊಂದು ವೇ ಯಾವ ಥರಪ್ಪ ಅಂದರೆ, ಸೊ ಈ ಐವತ್ತೈದನ್ನು ಯಾವ ಥರ ಬರ್ಕೋಬೋದು ಅಂದರೆ, ಐದು ಇಂಟು ಹನ್ನೊಂದು ಡಿವೈಡೆಡ್ ಬೈ 2.5. ಸೊ ನೋಡಿರಿ, ಎರಡೂವರೆ ಒಂದಲೆ ಎರಡೂವರೆ ಎರಡಲೆ ಎಷ್ಟಾಗುತ್ತಪ್ಪ, ಐದಾಗುತ್ತೆ. ಹಾಗಾಗಿ ಎರಡೂವರೆ ಒಂದಲೆ ಎರಡೂವರೆ ಎರಡಲೆ, ಸೊ ಹನ್ನೊಂದೆರಡಲೆ ಇಪ್ಪತ್ತೆರಡು. ಸೊ ಎರಡು ವೇದಲ್ಲಿ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ನಿಮ್ಗೆ ಯಾವ್ದು ಈಸಿ ಆಗುತ್ತಲ್ಲ ಅದನ್ನು ಫಾಲೋ ಮಾಡಿರಿ. ಬಟ್ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 22 ಬರುತ್ತೆ. ಸೊ ಇದೇನಪ್ಪ ಅಂದರೆ ಇವತ್ತಿನ ಸೆಷನ್ನು. ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.